ನಮಸ್ತೆ ಎಲ್ಲರಿಗೂ. ನಾವು ನೋಡುತ್ತಿರುವ ಈ ದೃಶ್ಯ ಕರ್ನಾಟಕದ ಚಿರಪುಂಜಿ ಎಂದೇ ಪ್ರಸಿದ್ಧವಾಗಿರುವ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ನನಗೆ ಆಗುಂಬೆ ಎಂದ ತಕ್ಷಣ ಮೊದಲು ನೆನಪಾಗುವುದು ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿರುವ ಆರ್ ಕೆ ನಾರಾಯಣರವರ ಕಥಾ ಸಂಕಲನವಾದ ಮಾಲ್ಗುಡಿ ಡೇಸ್ ಧಾರಾವಾಹಿ. ಅದರಲ್ಲಿ ಬರುವ ಕಾಲ್ಪನಿಕ ಪಾತ್ರಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿದು ಉಳಿದಿದೆ ಇನ್ನು. ಈ ಪ್ರಕೃತಿ ಮಡಿಲಲ್ಲಿ ಸಾಗುವಾಗ ನಮ್ಮ ದಿನನಿತ್ಯದ ಕೆಲಸ, ಕಮಿಟ್ಮೆಂಟ್ ಇದ್ಯಾವುದೂ ನೆನಪಾಗುವುದಿಲ್ಲ. ಅದು ಸತ್ಯ ಕೂಡ. ನಾವು ಎಷ್ಟೇ ಸಂಪಾದಿಸಿದರೂ ಸಂಪಾದಿಸದೇ ಇದ್ದರೂ ನಮ್ಮಲ್ಲಿ ಉಳಿಯುವುದು ನಾವು ಕಳೆದ ಒಳ್ಳೆಯ ಕ್ಷಣಗಳು ಮಾತ್ರ. ಆಗುಂಬೆಯ ಇತಿಹಾಸದ ಬಗ್ಗೆ ಮಾತನಾಡೋದಾದರೆ, ಕಳೆದ ಶತಮಾನದ ಆರಂಭದಲ್ಲಿ ಇದು ಒಂದು ಪ್ರಮುಖ ಊರಾಗಿತ್ತು. ಇದು ಆಗಿನ ಮೈಸೂರು ರಾಜ್ಯಕ್ಕೆ ಸೇರಿತ್ತು ಮತ್ತು ಬ್ರಿಟಿಷ್ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಮಂಗಳೂರು ನಡುವಿನ ಕೊಂಡಿಯಾಗಿತ್ತು. ಆಗಿನ ಕಾಲದಲ್ಲಿ ಮಂಗಳೂರಿನಿಂದ ಮುಂಬೈಗೆ ಹೋಗುವವರು ಆಗುಂಬೆ ಮಾರ್ಗವಾಗಿ ಹೋಗುತ್ತಿದ್ದರು. ಪ್ರಯಾಣಿಕರು ಎತ್ತಿನ ಗಾಡಿಯಲ್ಲಿ ಒಂದು ರಾತ್ರಿ ತಂಗಿ ಮುಂಬೈ ಅಥವಾ ಮಂಗಳೂರಿಗೆ ಪ್ರಯಾಣ ಮುಂದುವರಿಸುತ್ತಿದ್ದರು. ನಂತರ ಮೈಸೂರಿನ ದಿವಾನ್ ಪಿ ಎನ್ ಕೃಷ್ಣಮೂರ್ತಿ ಅವರು ಒಂದು ದೊಡ್ಡ ಪ್ರಯಾಣಿಕರ ತಂಗುದಾಣವನ್ನು 1906 ಕಟ್ಟಿಸಿದರು. ಇದು ಈಗಲೂ ಇದೆಯಂತೆ. ನಾನು ನೆಕ್ಸ್ಟ್ ಟೈಮ್ ಆದಾಗ ವಿಸಿಟ್ ಮಾಡಬೇಕು ಸಾಧ್ಯವಾದರೆ. ಪ್ರಯಾಣಿಕರಿಗೆ ಉಚಿತ ಊಟ ವಸತಿಗಳನ್ನು ಒದಗಿಸಿದರು. ಕಲ್ಲುಗಾರೆಗಳಿಂದ ನಿರ್ಮಿಸಿದ ಈ ತಂಗುದಾಣ ಇಂದು ಛಾವಣಿಯನ್ನು ಕಳೆದುಕೊಂಡು ಶಿಥಿಲವಾಗಿ ನಿಂತಿದೆ. ನಂತರದ ದಿನಗಳಲ್ಲಿ ಕಲ್ಲಿದ್ದಲಿನಿಂದ ಓಡುವ 7 ಆಸನಗಳ ಮೋಟಾರು ವಾಹನಗಳು ಬಂದವು. ಜನರು ಆಗುಂಬೆಯಿಂದ ಈ ವಾಹನ ಬಳಸಿ ಹರಿಹರಕ್ಕೆ ಹೋಗಿ ನಂತರ ಅಲ್ಲಿಂದ ರೈಲಿನಲ್ಲಿ ಮುಂಬೈಗೆ ತೆರಳುತ್ತಿದ್ದರು. ನಂತರ ದಿನಗಳಲ್ಲಿ 14 ತೀಕ್ಷ್ಣ ತಿರುವುಗಳನ್ನು ಹೊಂದಿದ ಘಾಟಿಯನ್ನು ನಿರ್ಮಿಸಲಾಯಿತು. ಆಗುಂಬೆ ಮತ್ತು ಸೋಮೇಶ್ವರದ ಮಧ್ಯೆ ಬಾಡಿಗೆ ಕಾರು ಉದ್ಯಮ ಪ್ರಾರಂಭವಾಯಿತು. ಥ್ಯಾಂಕ್ ಯು. ಈ ನನ್ನ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಧನ್ಯವಾದಗಳು.